ಕರ್ನಾಟಕವನ್ನ ಮತ್ತೊಮ್ಮೆ ಬೆಚ್ಚಿ ಬೀಳಿಸಿತು ಉಗ್ರ ಶಿಕಾರಿ ಮಲೆನಾಡ ಹೆಬ್ಬಾಗಿಲಿನಲ್ಲಿ ಶಂಕಿತ ಉಗ್ರರ ಬೇಟೆ ಐಸಿಸ್ ಸಂಘಟನೆಯ ಜೊತೆ ಸಂಪರ್ಕ ಹೊಂದಿದ್ದ ಶಂಕಿತರು ಅರೆಸ್ಟ್ ಕರ್ನಾಟಕವನ್ನ ಮತ್ತೊಮ್ಮೆ ಬೆಚ್ಚಿ ಬೀಳಿಸಿತು ಉಗ್ರ ಶಿಕಾರಿ ಮಲೆನಾಡ ಹೆಬ್ಬಾಗಿಲಿನಲ್ಲಿ ಶಂಕಿತ ಉಗ್ರರ ಬೇಟೆ ಐಸಿಸ್ ಸಂಘಟನೆಯ ಜೊತೆ ಸಂಪರ್ಕ ಹೊಂದಿದ್ದ ಶಂಕಿತರು ಅರೆಸ್ಟ್ यासीन शारिक माज मुनीर अहमद मूवरु शंकितरु अरेस्ट आगिद्दारे इदु मत्तोम्मे बेच्चि बीळुवंते माडिदे कर्नाटकवन्न मत्तोम्मे बेच्चि बीळिस्तु उग्र शिकारि यासीन शारिक माज मुनीर अहमद मूवरु शंकितरन्न अरेस्ट माडलागिदे बंधित यासीन शिवमोग्गद सिद्देश्वर नगर निवासी खासगी कॉलेज इलेक्ट्रिक इंजीनियरिंग विद्यार्थी यासीन बंधित शरीक तीर्थहल्लिया सोप्पुगुड्डे निवासी मत्तोर्व बंधित मास मंगलूरु मूलदवनु ई मूवरन्न अरेस्ट माडलागिदे शिवमोग्ग ग्रामांतर पोलीस ठाणेयल्ली प्रकरण दाखलागिदे इवरु ಬೀಟಲ್ ತಳಿಯ ಮೇಕೆ ಸಾಕಣೆ ಮಾಡ್ತಾರೆ ಒಂದು ಲೀಟರ್ ಹಾಲನ್ನ 100 ರೂಪಾಯಿಗೆ ಮಾರ್ತಾರೆ ತಿಂಗಳಿಗೆ ಸುಮಾರು 30 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮಲೆನಾಡ ಹೆಬ್ಬಾಗಿಲಿನಲ್ಲಿ ಶಂಕಿತ ಉಗ್ರರ ಬೇಟೆ ಆಡಿದ್ದಾರೆ ಪೊಲೀಸರು ಐಸಿಸ್ ಜೊತೆ ನೇರ ಸಂಪರ್ಕ ಹೊಂದಿರುವ ಯಾಸೀನ್ ಶಂಕಿತ ಉಗ್ರ ಐಸಿಸ್ ಜೊತೆ ನೇರ ಸಂಪರ್ಕ ಹೊಂದಿದ್ದಾನೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಯಾಸೀನ್ ಶಾರಿಕ್ ಮಾಜ್ ಮುನೀರ್ ಅಹಮದ್ ಈ ಮೂವರು ಇದೀಗ ಪೊಲೀಸರ ವಶದಲ್ಲಿದ್ದಾರೆ ಮಲೆನಾಡ ಹೆಬ್ಬಾಗಿಲಿನಲ್ಲಿ ಶಂಕಿತ ಉಗ್ರರನ್ನ ಬೇಟೆಯಾಡಿದಂತ ಪೊಲೀಸರು ಬಂಧಿತ ಶರೀಕ್ ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆ ನಿವಾಸಿ ಇನ್ನು ಯಾಸೀನ್ ಖಾಸಗಿ ಕಾಲೇಜು ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ಮತ್ತೊರ್ವ ಬಂಧಿತ ಮಾಸ್ ಮಂಗಳೂರು ಮೂಲದವನು ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಕರ್ನಾಟಕವನ್ನ ಮತ್ತೊಮ್ಮೆ ಬೆಚ್ಚಿ ಬೀಳಿಸ್ತಾ ಇದೆ ಈ ವಿದ್ಯಮಾನ ಐಸಿಸ್ ಸಂಘಟನೆಯ ಜೊತೆ ಸಂಪರ್ಕ ಹೊಂದಿದ್ದಂತ ಶಂಕಿತರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮೂವರು ಶಂಕಿತರು ಅರೆಸ್ಟ್ ಎಸಿದಿಗೆ ಬರ್ತಾ ಇರುವಂತ ಅಪ್ಡೇಟ್ ಮೂವರು ಶಂಕಿತ ಉಗ್ರರು ಆದರೆ ಮಾಸ್ ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ आतन हुडकाट नडीता इदे इब्बरन्न पोलीसरु अरेस्ट माडिदारे यासीन शारिक माज मुनीर अहमद मूवरु शंकितरु अदरल्ली इब्बरन्न पोलीसरु अरेस्ट माडिदारे माज मुनीर अहमद गागी पोलीसरु बले बीसिदारे आईसीस जोते संपर्क होंदिद्रु अन्नुवंत माहिती ಇಬ್ಬರು ಶಂಕಿತ ಉಗ್ರರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮತ್ತೊರ್ವನಿಗಾಗಿ ಹುಡುಕಾಟ ನಡೆದಿದೆ ಇನ್ನು ಐಸಿಸ್ ಜೊತೆ ನೇರ ಸಂಪರ್ಕ ಹೊಂದಿರುವ ಯಾಸೀನ್ ಈತನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸ್ವಲ್ಪ ಯಾಮಾರಿದ್ರು ನಡೀತಾ ಇತ್ತು ವಿಧ್ವಂಸಕ ಕೃತ್ಯ ಬಾಂಬ್ ಬ್ಲಾಸ್ಟ್ ಸೇರಿ ಹಲವು ಉಗ್ರ ತರಬೇತಿ पोलिस तनिखे आईसिस बॉम्ब गैंग बयल आईसिस जो नेर संपर्क यासीन स्वल्प यामारिदिद्दरु नडीता इत्तु विध्वंसक कृत्य आईसिस जो लिंक इब्बरन्न पोलीसरु अरेस्ट माडिद्दारे शिवमोग्ग मंगलूरु हागू केरळदल्ली विध्वंसक कृत्यक्के इवरु स्केच हाकिद्रंते
ಪೊಲೀಸ್ ತನಿಖೆಯಲ್ಲಿ ಐಸಿಸ್ ಬಾಂಬ್ ಗ್ಯಾಂಗ್ ಬಯಲಾಗಿದೆ. ಎ1 ಶಾರಿಕ್ ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆ ನಿವಾಸಿ, ಎ2 ಮಾಜ್ ಮುನೀರ್ ಅಹಮದ್ ಮಂಗಳೂರು ನಿವಾಸಿ, ಈತನಿಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಎ3 ಸೈಯದ್ ಯಾಸಿನ್ ಶಿವಮೊಗ್ಗ ಸಿದ್ದೇಶ್ವರ ನಗರದ ನಿವಾಸಿ. ಐಸಿಸ್ ಜೊತೆ ಸಂಪರ್ಕ ಹೊಂದಿದಂತಹ ಶಂಕಿತ ಉಗ್ರರಿವರು. ಮೂವರಲ್ಲಿ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಮತ್ತೋರ್ವನಿಗಾಗಿ ಬಲೆ ಬೀಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಹ ವಿದ್ಯಮಾನ ಇದು. ಈ ಮೂವರು ಯಾರು, ಯಾವಾಗ ಇದರಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿರುವಂತದ್ದು, ಇವರ ಹಿನ್ನೆಲೆ ಏನು? ಈಗಾಗಲೇ ಶಿವಮೊಗ್ಗ ಕೇವಲ ಕೋಮದ್ವೇಷದ ತಾಣವಾಗದೆ ಇತ್ತೀಚೆಗೆ ಭಯೋತ್ಪಾದಕರ ಲಿಂಕ್ ಅನ್ನ ಕೂಡ ಹೊಂದಿತ್ತು ಅಂತ ಹೇಳಿ ಪ್ರೇಮ್ ಸಿಂಗ್ ಹತ್ಯೆ ಅಂದ್ರೆ ಹತ್ಯೆ ಯತ್ನದ ಪ್ರಕರಣದಲ್ಲಿ ಬಂಧಿತನಾಗಿದ್ದ ಜಬೀಲನನ್ನ ಪೊಲೀಸರು ಬಂಧಿಸಿದಾಗ ಆತ ಸಾಕಷ್ಟು ಭಯೋತ್ಪಾದಕ ಸಂಘಟನೆಗಳಿಗೆ ಇರ್ತಕ್ಕಂತಹ ವಿಡಿಯೋ ಲಿಂಕ್ ಅನ್ನ ನೋಡಿದ ಹಿನ್ನೆಲೆಯಲ್ಲಿ ಆತನನ್ನ ಅವರು ಅರೆಸ್ಟ್ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಯುಎಪಿಐ ಆಕ್ಟ್ ಅನ್ನು ಕೂಡ ದಾಖಲಾಗಿತ್ತು. ಅದೇ ತನಿಖೆ ಮುಂದುವರೆದ ಭಾಗವಾಗಿ ಅವರು ಅದನ್ನು ಮುಂದುವರಿಸಿಕೊಂಡು ಹೋಗಿರ್ತ ಸಂದರ್ಭದಲ್ಲಿ ಈಗ ಐಸಿಸ್ ಉಗ್ರರ ಜೊತೆಗೆ ನಂಟನ್ನು ಹೊಂದಿರತಕ್ಕಂತಹ ಶಿವಮೊಗ್ಗದ ಒಂದು ಜೆಎನ್ಸಿ ಅಂತ ಹೇಳಿ ಏನು ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನ ಎಲೆಕ್ಟ್ರಿಕಲ್ ವಿದ್ಯಾರ್ಥಿ ಏನಿದ್ದಾನೆ ಯಾಸಿನ್ ಅಂತ ಹೇಳಿ, ಈತ ಶಿವಮೊಗ್ಗದ ಚಿಕ್ಕಲ್ ಏನು ಸಿದ್ದೇಶ್ವರ ನಗರ ಅಂತ ಹೇಳ್ತೀವಿ ಅಲ್ಲಿಯ ಈತ, ಆತ ಆ ಐಸಿಸ್ ಉಗ್ರರ ಜೊತೆಗೆ ಸಂಪರ್ಕವನ್ನು ಹೊಂದಿರತಕ್ಕಂಥದ್ರ ಬಗ್ಗೆ ಖಚಿತ ಮಾಹಿತಿಯನ್ನ ಪೊಲೀಸರು ಐಪಿ ಅಡ್ರೆಸ್ ಗಳನ್ನ ಚೆಕ್ ಮಾಡಿರುವ ಸಂದರ್ಭದಲ್ಲಿ ಪರಿಶೀಲನೆ ತಪಾಸಣೆ ನಡೆಸಿದ ಸಂದರ್ಭದಲ್ಲಿ ಬೆಳಕಿಗೆ ಬರುತ್ತೆ. ಇವನ ಜೊತೆಗೆ ಮಂಗಳೂರಿನಲ್ಲಿ ಏನು ತಾಲಿಬಾನ್ ಸಂಘಟನೆ ಉಗ್ರ ಸಂಘಟನೆ ಬಗ್ಗೆ ಕೈ ಗೋಡೆ ಬರಹನ ಬರೆದು ಪೊಲೀಸ್ ಕೇಸನ್ನು ಹಾಕಿಸಿಕೊಂಡಿರ್ತಕ್ಕಂತಹ ತೀರ್ಥಹಳ್ಳಿ ಮೂಲದ ಶಾರಿಕ್ ಹಾಗೂ ಮಂಗಳೂರಿನ ಮಾಜ್ ಏನಿದ್ರು ಇವರೆಲ್ಲರೂ ಕೂಡ ಆ ಸಂಘಟನೆಯ ಜೊತೆಗೆ ಅವರು ಒಂದಲ್ಲ ಒಂದು ರೀತಿಯ ಸಂಪರ್ಕ ಹೊಂದಿದ್ರು ಅನ್ನೋದು ಕೂಡ ಮಾಹಿತಿ ಬರುತ್ತೆ. ಇವರು ಮೂರೂ ಜನ ಈ ಒಂದು ಸಂಪರ್ಕದಲ್ಲಿರ್ತಕ್ಕಂಥದ್ದು ಪೊಲೀಸ್ ತನಿಖೆಯಿಂದ ಬೆಳಕಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ತಕ್ಷಣವೇ ಅವರ ಎಲ್ಲರನ್ನು ಪತ್ತೆ ಮಾಡುವ ಕೆಲಸದಲ್ಲಿ ತೊಡಗಿದೆ. ಕಳೆದ 15 ದಿನಗಳಿಂದ 5-6 ತಂಡಗಳನ್ನ ಮಾಡಿಕೊಂಡು ಮಂಗಳೂರು, ತೀರ್ಥಹಳ್ಳಿ, ಬೆಂಗಳೂರು ಹಾಗೂ ಶಿವಮೊಗ್ಗ ಎಲ್ಲ ಕಡೆ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಇವರನ್ನ ಬೆಂಗಳೂರಿನಲ್ಲಿ ವಶಕ್ಕೆ ಪಡೆದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿಂದ ಇವರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ, ಈಗಾಗಲೇ ಚಿಕ್ಕಲ್ನಲ್ಲಿ ಏನು ಅವ್ರ ತಂದೆ ಇದ್ದಾರೆ ಅಯೂಬ್ ಖಾನ್ ಅಂತ ಹೇಳಿ, ಅವ್ರು ಒಂದು ವೆಲ್ಡಿಂಗ್ ಶಾಪ್ ನಡೆಸ್ಕೊಳ್ತಾ ಇದ್ರು, ಅವರು ತಮ್ಮ ಮಗನನ್ನ ಈ ರೀತಿಯ ಒಂದು ಘಟನೆಯಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆತನ ಕಳೆದ 14 ದಿನಗಳಿಂದ ನಾಪತ್ತೆ ಆಗಿದ್ದಾನೆ ಅಂತ ಪೊಲೀಸ್ ಠಾಣೆಗೆ ಅರಿತಾ ಇದ್ರು. ಆ ಸಂದರ್ಭದಲ್ಲಿ ಅವನು ಬರ್ತಾನೆ ಹೋಗಿ ಅಂತ ಹೇಳಿ ಪೊಲೀಸರು ಹೇಳಿ ಕಳಿಸ್ತಾ ಇದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆನಲ್ಲಿ ಈ ಏನು ಐಸಿಸ್ ಉಗ್ರರ ಸಂಘಟನೆ ಜೊತೆಗೆ ಶಿವಮೊಗ್ಗ ಒಂದು ಲಿಂಕ್ ಇರ್ತಕ್ಕಂತಹ ಬಗ್ಗೆ ಮಾಹಿತಿ ಸಿಕ್ಕಂತ ಪೊಲೀಸ್ ಇಲಾಖೆಯವರು ಭದ್ರಾವತಿಯ ಏನು ಪ್ರೊಬೇಷನರಿ ASP ಇದ್ದಾರೆ ಜಿತೇಂದ್ರ ಕುಮಾರ್ ಅಂತ ಹೇಳಿ, ಅವರಿಂದ ನೇರವಾಗಿ ಒಂದು ದೂರನ್ನ ಪಡೆದು ಈ ಉಗ್ರರನ್ನ ಬಂಧಿಸುವ ಕೆಲಸವನ್ನ ಮಾಡಲಾಗಿದೆ. ಈಗಾಗಲೇ ಯಾರ್ಯಾರನ್ನ ಅರೆಸ್ಟ್ ಮಾಡಲಾಗಿದೆ ರಾಜೇಶ್? ಮೂವರಲ್ಲಿ ಈಗ ಯಾಸಿನ್ನ ಬಂಧಿಸಲಾಗಿದೆ. ಜೊತೆನಲ್ಲಿ ತೀರ್ಥಹಳ್ಳಿಯ ಶಾರಿಕ್ ಕೂಡ ಬಂಧಿತನಾಗಿದ್ದಾನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನೊಬ್ಬ ಏನು ಮಂಗಳೂರು ಮೂಲದ ವ್ಯಕ್ತಿ ಏನು ಗೋಡೆ ಬರಹ ಬರೆದು ಈಗಾಗಲೇ ಪೊಲೀಸರು ಮಂಗಳೂರು ಪೊಲೀಸರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಏನಿದ್ದಾನೆ ಆತ ಮಹಾಜನ್ ಅವನು ಇನ್ನುವರೆಗೂ ಪೊಲೀಸರಿಗೆ ಸಿಕ್ಕಿಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಆದ್ರೆ ಒಂದು ಮೂಲಗಳ ಪ್ರಕಾರ ಈಗಾಗಲೇ ಆತನನ್ನ ಗುಪ್ತ ಸ್ಥಳದಲ್ಲಿಟ್ಟು ವಿಚಾರಣೆ ನಡೆಸ್ತಾ ಇರ್ತದೆ, ಹೆಚ್ಚಿನ ಮಾಹಿತಿಯನ್ನ ಹಾಕಲಾಗ್ತಿದೆ. ಹಾಗಾಗಿ ಆತನ ಬಂಧನ ಪ್ರಕ್ರಿಯೆ ಇನ್ನೂ ತೋರಿಸಿಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾಗಿ ಈ ಎಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಅನ್ನು ಹೊಂದಿರತಕ್ಕಂತಹ ಪ್ರಕ್ರಿಯೆಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರು ಇದು ದೇಶದ ಸಮಗ್ರತೆ ಮತ್ತು ಧಕ್ಕೆಗೆ ತರತಕ್ಕಂಥ ಉಗ್ರ ಸಂಘಟನೆಗಳ ಜೊತೆಗೆ ಇವರದ್ದು ಲಿಂಕ್ ಇತ್ತು, ಇವರು ಉಗ್ರರ ಏನು ಬಾಂಬ್ ಸ್ಫೋಟವನ್ನು ಮಾಡುವಂತ ಏನು ಶಸ್ತ್ರಾಸ್ತ್ರಗಳ ಅಥವಾ ಸ್ಫೋಟಕ ವಸ್ತುಗಳನ್ನು ಕೂಡ ಇವ್ರು ಇಟ್ಕೊಂಡಿದ್ರು ಅಂತ ಕೂಡ ಹೇಳಲಾಗ್ತಿದೆ. ಅವೆಲ್ಲವೂ ಕೂಡ ಇನ್ನಷ್ಟು ವಶಪಡಿಸಿಕೊಂಡಿರೋ ಮಹಾಜರುಗಳನ್ನೆಲ್ಲ ನಡೆಸಬೇಕಾಗಿದೆ. ರಾಜೇಶ್, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮಿಂದ ಪಡಿತೀನಿ ಮುಂದಿನ ಹಂತದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವರು ಬೀಟಲ್ ತಳಿಯ ಮೇಕೆ ಸಾಕಣೆ ಮಾಡ್ತಾರೆ. 1 ಲೀಟರ್ ಹಾಲನ್ನ 100 ರೂಪಾಯಿಗೆ ಮಾರ್ತಾರೆ. ತಿಂಗಳಿಗೆ
ಸುಮಾರು 30 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.